ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಖಂಡಿ ಇಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಶಾಲೆಯಲ್ಲಿ 50 ವಿವಿಧ ತರಹದ ಗಿಡಗಳನ್ನು ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಉಪ ಪ್ರಾಚಾರ್ಯ, ಶಿಕ್ಷಕ ಬಳಗದವರು ಹಾಗೂ ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿಗಳು ಸೇರಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪ ಪ್ರಾಚಾರ್ಯರಾದ ಶ್ರೀಮತಿ ಎನ್ಎಂ ಚೌರ್ ಅವರು ಪರಿಸರವನ್ನು ಉಳಿಸಿ ಬೆಳೆಸುವುದು ಎಲ್ಲರ ಆದ್ಯ ಕರ್ತವ್ಯ ಎಂದು ಹೇಳಿದರು. ಶ್ರೀ ಎಂಜೆ ಜಮಖಂಡಿ ಸಹ ಶಿಕ್ಷಕರು ಪರಿಸರ ರಕ್ಷಣೆ ಮಾಡುವುದರಿಂದ ಸರ್ವ ಜೀವ ಸಂಕುಲ ಉಳಿಯುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸರ್ವೋತ್ತಮ ಗಲ್ಗಲಿ ಎಸ್ಡಿಎಂಸಿ ಅಧ್ಯಕ್ಷರು ಪ್ರಕಾಶ್, ಬಸವರಾಜ್ ಬಾಗೇವಾಡಿ, ಸುನೀಲ್ ಪವಾರ್, ಮುರುಗೇಶ್ ಮುಲಿಮನಿ, ರತ್ನ ಅಮಿತ್ ಶೇಟ್ ಹಾಗೂ ರಾಜೇಂದ್ರ ಇಂಗಳಗಾವಿ ಮಠ್ ಪಾಲ್ಗೊಂಡಿದ್ದರು.